ಮೆಂತ್ಯದ ಕಾಳು ಅದು ನಾನು ಒಂದು ಅರ್ಧ ಗಂಟೆ ಮುಂಚೆ ಸುಮ್ಮನೆ ನೆನೆಸಿಟ್ಟಿದೆ ಅದನ್ನು ಹಾಗೆ ಹಾಕಿದ್ದೀನಿ ಎಲ್ಲದಕ್ಕೂ ಅದಕ್ಕೆ ಎಲ್ಲನೂ ಒಟ್ಟಿಗೆ ನೀರು ಹಾಕಿಬಿಟ್ಟು ತೊಳೆದು ಎರಡು ಸರ್ತಿ ಆರು ಗಂಟೆ ಕಾಲ ನೆನೆಸಿಡಿ ಈ ಅಳತೆಯಲ್ಲಿ ನಿಮಗೆ ಹತ್ತು ದೋಸೆ ಆಗುತ್ತೆ ಹಾಂ ಅದಕ್ಕೆ ಇವಾಗ ಅರ್ಧ ಕಪ್ಪು ತೆಂಗಿನ ತುರಿ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ ಮತ್ತು ಅರ್ಧ ಕಪ್ಪು ತೆಳು ಅವಲಕ್ಕಿ ಇರುತ್ತಲ್ಲ ಹತ್ತು ನಿಮಿಷ ಮುಂಚೆ ನೆನೆಸಿದರೆ ಸಾಕು ರುಬ್ಬಕ್ಕೆ ಅದನ್ನು ಅದನ್ನು ಒಟ್ಟಿಗೆ ಬ್ಲೆಂಡರ್ ಬೌಲಲ್ಲಿ ಹಾಕಿಬಿಟ್ಟು ಅದಕ್ಕೆ ಇದ್ದಿದ್ದು ನೀರು ಸಾಕು ಅಷ್ಟು ಹಾಕಿಬಿಟ್ಟು ಚೆನ್ನಾಗಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಮುಚ್ಚಲ ಮುಚ್ಚಿಬಿಟ್ಟು ನಿಮಗೆ ಗೊತ್ತಲ್ಲ ಸಾಮಯ ಅಕ್ಕಿ ಎಷ್ಟು ಒಳ್ಳೆಯದು ಅಂತ ಹೆಲ್ತಿಗೆ ತುಂಬ ಒಳ್ಳೆಯದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಲ್ಲಿ ಈಗ ನೆನೆಸಿದಂತಹ ಬೇಳೆ ಮತ್ತು ಸಾಮೆ ಅಕ್ಕಿ ಮೆಂತ್ಯ ಅದ್ರ ಮಿಕ್ಸನ್ನು ಬೌಲ್ಗೆ ಅದ್ರ ಮೇ ಅದ್ರ ಜೊತೆಗೆ ಹಾಕಿಬಿಟ್ಟು ರುಬ್ಬಿ ದಪ್ಪಕ್ಕೆ ತುಂಬ ತೆಳು ಮಾಡಬೇಕಂತ ಮೀಡಿಯಮ್ ಪ ಇದಾಗಿ ಮೀಡಿಯಮ್ ಥಿಕ್ನೆಸ್ಸಿಗೆ ರುಬ್ಕೊಳ್ಳಿ ಈಗ ನೋಡಿ ಮೀಡಿಯಂ ಥಿಕ್ಕಾಗಿ ರುಬ್ಬಾಗಿ ರುಬ್ಬಿಬಿಟ್ಟು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ರುಬ್ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಅದನ್ನು ಓವರ್ನೈಟ್ ಫರ್ಮೆಂಟ್ ಮಾಡಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕ್ತೀವಿ ಅಕ್ಕಿದು ಮುಷ್ಟಿ ದೋಸೆ ಮಾಡಿದಕ್ಕಿಂತ ಯಾಕಂದರೆ ಇದು ಸ್ವಲ್ಪ ದಪ್ಪ ಇದು ಗಟ್ಟಿ ಬರುತ್ತೆ ದೋಸೆ ಇದರಿಂದ ಹಾರ್ಡ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಫರ್ಮೆಂಟ್ ಆಗಿದೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ನೀರು ಹಾಕೋ ಅಗತ್ಯ ಇಲ್ಲ ಕರೆಕ್ಟಾಗಿ ಆಗಿದೆ ಹಿಟ್ಟು ಈಗ ತವ್ವ ಕಾದಿದೆ ದೋಸೆದು ಅದಕ್ಕೆ ಚೆನ್ನಾಗಿ ಡ್ರಿಸಲಿಂಗ್ ಡ್ರಿಸಲ್ ಮಾಡಿಬಿಟ್ಟು ನೀರನ್ನ ರಬ್ ರಬ್ ಮಾಡ್ಬೋ ಇದು ಎಲ್ಲ ರಬ್ ಮಾಡ್ಕೊಳ್ಳಿ ಒಂದೇ ಒಂದು ಸೌಟಷ್ಟು ಹಾಕ್ಬಿಟ್ಟು ಹಿಟ್ಟನ್ನ ಮೀಡಿಯಮ್ ಥಿಕ್ಕಾಗಿ ಸ್ಪ್ರೆಡ್ ಮಾಡಿ ಅದನ್ನು ಮತ್ತು ಆ್ಯಂಡ್ ಕುಕ್ ಮಾಡಿ ಲೋ ಮೀಡಿಯಂ ಫ್ಲೇಮಲ್ಲಿ ಹೈ ಇಡಬೇಡಿ ಲೋ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಹೋಲ್ಸ್ ಬಿದ್ದಿದೆ ಇದರಿಂದ ಗೊತ್ತಾಗುತ್ತೆ ನಿಮಗೆ ಫರ್ಮೆಂಟ್ ಆಗಿದೆ ಚೆನ್ನಾಗಿ ಅಂತಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಮೇಲೆ ಸೈಡಲ್ಲಿ ಎಲ್ಲ ಇವಾಗ ಓಪನಾಗಿ ಕುಕ್ ಮಾಡಿ ಒಂದು ನಿಮಿಷದ ತನಕ ಇವಾಗ ಮುಚ್ಚಿ ಕುಕ್ ಮಾಡಿದ್ರಲ್ಲ ಓಪನಾಗಿ ಕುಕ್ ಮಾಡಿ ಇವಾಗ ದೋಸೆ ಲೂಸನ್ ಮಾಡ್ಕೊಳ್ಳಿ ದೋಸೆ ಕುಕ್ಕಾಗಿದೆ ಇದನ್ನು ಫ್ಲಿಪ್ ಮಾಡೋ ಅಗತ್ಯ ಇಲ್ಲ ನೋಡಿ ಕ ತೋರಿಸ್ತಾ ಇದ್ದೀನಿ ಕೈಗೆ ತಾಗಲ್ಲ ಮತ್ತು ಹಿಂದುಗಡೆಯಿಂದ ನೋಡಿ ಎಷ್ಟು ಚೆನ್ನಾಗಿ ರಿವರ್ಸಲ್ ಕುಕ್ಕಾಗಿದೆ ಇದು ಒಂಥರ ತುಂಬ ಸಾಫ್ಟಾಗಿರುತ್ತೆ ದೋಸೆ ಕ ನಿಮಗೆ ಕಲರ್ ಮಾತ್ರ ಆಗಿದೆ ನೋಡೋಕ್ಕೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನಾನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದರಲ್ಲಿ ಕೆಳ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರೆಸಿಪಿ ಇರುತ್ತೆ ಮತ್ತು ಕೆಲವು ಲಿಂಕ್ಸ್ ಕೂಡ ಇಟ್ಟಿರ್ತೀನಿ